ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ KGF ಸಿನಿಮಾವನ್ನ ವಿಜಯ್ ಕಿರಗುಂದೂರ್ ಅವರು ನಿರ್ಮಾಣ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ವಿಲನ್ ಹೇಳೋ ಹಾಗೆ ರೌಡಿಸಂ ಹೇಗೆ ಹುಟ್ಟಿತು ಎಂದು ಈ ಸಿನಿಮಾದಲ್ಲಿ ಹೇಳಲಾಗುತ್ತಂತೆ. ಇನ್ನು ಕನ್ನಡ ಸಿನಿಮಾ ಒಂದು ಬೇರೆ ಯಾವುದೇ ಭಾಷೆಗೂ ಕಡಿಮೆ ಇಲ್ಲ ಅನ್ನೋ ಹಾಗೆ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಕೇವಲ ಸೌತ್ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಭಾರತೀಯ ಚಿತ್ರರಂಗ ಈಗ ಕನ್ನಡ ಸಿನಿಮಾ ರಂಗದ ಕಡೆ ಒಂದು ನೋಟ ನೋಡುತ್ತಿದೆ. ಇನ್ನು ಟ್ರೇಲರ್ನಲ್ಲಿ ನೋಡಿದ ಹಾಗೆ ಕೋಲಾರದಲ್ಲಿ ಹುಟ್ಟುವ ಯಶ್ ಅವರು ಬಾಂಬೆಯಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುತ್ತಾರೆ, ಅಲ್ಲಿ ಗ್ಯಾಂಗ್ಸ್ಟರ್ ಆಗಿ ಬೆಳೆಯುತ್ತಾರೆ ಮತ್ತು KGF ನಲ್ಲಿರುವ ಒಬ್ಬ ವಿಲನ್ ಅನ್ನ ಮಟ್ಟ ಹಾಕಲು ಕೋಲಾರಕ್ಕೆ ಮತ್ತೆ ಬರುತ್ತಾರೆ ಎಂದು ತೋರಿಸಲಾಗಿದೆ. ಇನ್ನು ಈ ಹಿಂದೆ ಪ್ರಶಾಂತ್ ನೀಲ್ ರವರು ನಿರ್ದೇಶನ ಮಾಡಿದ ಉಗ್ರಂ ಸಿನಿಮಾದಲ್ಲೂ ತಾಯಿ ಮತ್ತು ಮಗನ ಸೆಂಟಿಮೆಂಟ್ ಇದೆ, ಈ ಸಿನಿಮಾದಲ್ಲೂ ಅದು ಮುಂದುವರೆದಿದೆ. ಇನ್ನು ಉಗ್ರಂ ಸಿನಿಮಾಗೆ ಮ್ಯೂಸಿಕ್ ಅನ್ನ ಕಂಪೋಸ್ ಮಾಡಿದ ರವಿ ಬಸ್ರು ರವರು ಈ ಸಿನಿಮಾದಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ. ಇನ್ನು 2016 ಸೂಪರ್ ನ್ಯಾಷನಲ್ ಅವಾರ್ಡ್ ಪಡೆದ ಶ್ರೀನಿಧಿ ಶೆಟ್ಟಿ ರವರು ಈ ಸಿನಿಮಾದ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಅನಂತ್ ನಾಗ್ ನಟಿಸುತ್ತಿದ್ದು KGF ಸಿನಿಮಾದ ಕನ್ನಡ ಟ್ರೇಲರ್ ನಲ್ಲಿ ಅವರ ವಾಯ್ಸ್ ಜಬರ್ದಸ್ತ್ ಆಗಿ ಬಂದಿದೆ. ಇನ್ನು ವಿಶೇಷ ಪಾತ್ರದಲ್ಲಿ ಮಾಳವಿಕಾ, ಅಚ್ಯುತ್ ರಾಮ್ ಮತ್ತು ವಸಿಷ್ಠ ಸಿಂಹಾರವರು ಮತ್ತು ಅನೇಕ ಕಲಾವಿದರು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇನ್ನು ನಿರ್ದೇಶಕ ಪ್ರಶಾಂತ್ ನೀಲ್ ರವರು ಈ ಸಿನಿಮಾದ ಮೂಲಕ ಸಾಕಷ್ಟು ಹೊಸ ಕಲಾವಿದರನ್ನ ಇಂಡಸ್ಟ್ರಿಗೆ ಪರಿಚಯ ಮಾಡಿಸುತ್ತಿದ್ದಾರೆ. ಇನ್ನು KGF ಸಿನಿಮಾದಲ್ಲಿರುವ ಎಲ್ಲಾ ಡೈಲಾಗ್ ಗಳು ಕೂಡ ಕಡಕ್ ಆಗಿ ಮೂಡಿ ಬಂದಿದೆ. ಇನ್ನು ಎಷ್ಟವರ ಸಿನಿಮಾ ಅಂದ್ರೆ ಡೈಲಾಗ್ ಗಳಿಗೆ ಏನು ಕೊರತೆ ಇರೋಲ್ಲ, ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಕಡಕ್ ಡೈಲಾಗ್ ಗಳನ್ನ ನಾವು ನೋಡಬಹುದು. ಇನ್ನು ಟ್ರೇಲರ್ ನಲ್ಲಿ ನೋಡುವ ಹಾಗೆ ಭರ್ಜರಿ ಸೆಟ್ ಗಳನ್ನ ಈ ಸಿನಿಮಾದ ಆರ್ಟ್ ಡೈರೆಕ್ಟರ್ ಆದ ಶಿವಕುಮಾರ್ ಅವರು ಮಾಡಿದ್ದಾರೆ. ಇನ್ನು ಭುವನ್ ಗೌಡ ರವರ DOP ಶ್ರೀಕಾಂತ್ ರವರ ಎಡಿಟಿಂಗ್ ಗಮನ ಸೆಳೆಯುತ್ತದೆ. ಇನ್ನು ಬಾಂಬೆನಲ್ಲಿರುವ ದೊಡ್ಡ ಗ್ಯಾಂಗ್ಸ್ಟರ್ ನ ಬಲಗೈ ಬಂಟನಾಗಿ ಯಶ್ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ ಮತ್ತು KGF ಗೆ ಬಂದ ನಂತರ ಅವನ ಹುಟ್ಟಿನ ಸತ್ಯ ತಿಳಿಯುತ್ತಾ ವಿಲನ್ ನ ಮಟ್ಟ ಹಾಕುತ್ತಾರ. ಇದೆಲ್ಲ ಚಾಪ್ಟರ್ 1 ನಲ್ಲಿ ನೋಡಬೇಕಾದ ಇಂಟ್ರೆಸ್ಟಿಂಗ್ ಸಂಗತಿಗಳು. ಒಟ್ಟಾರೆ ಕನ್ನಡ ಸಿನಿಮಾ ಒಂದು ಟಾಲಿವುಡ್ ಬಾಲಿವುಡ್ ಬಾಲಿವುಡ್ ಅಷ್ಟೇ ಅಲ್ಲದೆ ದೇಶ ವಿದೇಶದಲ್ಲೂ ಸದ್ದು ಮಾಡುತ್ತಿದೆ. ಇನ್ನು ಟ್ರೇಲರೇ ಇಷ್ಟೊಂದು ಜಬರ್ದಸ್ತ್ ಆಗಿದೆ ಅಂದ್ರೆ ಇನ್ನು ಸಿನಿಮಾ ಹೇಗಿರ್ಬೋದು ಅಂತ ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದಾರೆ. ಒಟ್ಟಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಲೆವೆಲ್ ಅನ್ನ ಈ ಸಿನಿಮಾ ಚೇಂಜ್ ಮಾಡುತ್ತೆ ಅಂತ ಹೇಳಲಾಗುತ್ತಿದೆ. ಇನ್ನು KGF ಧೂಳಿನಲ್ಲಿ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿದ ಕಲಾವಿದನಿಂದ ಹಿಡಿದು ಟೆಕ್ನಿಷಿಯನ್ಸ್ ವರೆಗೂ ನಮ್ಮ ಕಡೆಯಿಂದ ಒಂದು ಸಲಾಂ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಅಪ್ಡೇಟ್ ನ್ಯೂಸ್ ಗಳಿಗಾಗಿ ನಮ್ಮ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.